ಏರ್ ಶೋ 2023 ಅಂತಂದ್ರೆ ಇದು ಕೇವಲ ಏರ್ ಶೋ ಮಾತ್ರ ಅಲ್ಲ, ಇಡೀ ಭಾರತದ ದೇಶ ಮತ್ತು ರಕ್ಷಣಾ ಇಲಾಖೆಯ ಸಾಮರ್ಥ್ಯವನ್ನು ತೋರಿಸುವಂಥ ಶೋ ಇದು ಅಂತ ಹೇಳ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಾಗ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯವೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ ಎನ್ನುವಂತೆ ನಮ್ಮ ರಾಜ್ಯದ ಗತವೈಭವವನ್ನು ಸಾರಿ ಹೇಳುವಂಥ ಒಂದು ಸ್ತಬ್ಧ ಚಿತ್ರಗಳನ್ನು ಕೂಡ ಮೊದಲನೇ ಬಾರಿಗೆ ಇದೇ ಏರ್ ಶೋನಲ್ಲಿ ಏರ್ಪಡಿಸಲಾಗಿದೆ. ಇದನ್ನು ನೋಡ್ತಾ ಇರ್ಬೋದು. ಆ ಏರ್ ಶೋ ನಡೆಯುವಂಥ ಡಿಸ್ಪ್ಲೇ ಏರಿಯಾ ಏನಿದೋ ಅದೇ ಒಂದು ಜಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಅಂತಂದರೆ ಡಿ ಆರ್ ಡಿ ಒ ಆಗಿರ್ಬೋದು, ಎಚ್ ಎಲ್ ಆಗಿರ್ಬೋದು, ಮತ್ತು ಎಲ್ ಸಿ ಎಚ್ ಆಗಿರ್ಬೋದು, ಬೇರೆ ಬೇರೆ ಕಂಪ್ನಿಗಳು ಸುಮಾರು ನಮ್ಮ ದೇಶದಲ್ಲದೆ ಸುಮಾರು 70-80 ದೇಶದವರು ಈ ಬಾರಿ ಒಂದು ಏರ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ದಾರೆ. ಆದರೆ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ಅವರವರ ದೇಶದ ಸಿಂಬಲ್ಗಳು ಮತ್ತು ಅದನ್ನು ಮಾತ್ರ ಹಾಕಿರ್ತಾರೆ. ಆದರೆ ಇಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಗತವೈಭವವನ್ನು ಸಾರುವಂಥ ದಂತ ರಾಜ್ಯ ಅಂತಂದರೆ ಆನೆ ಅಂತಲೂ ಕೂಡ ಹೇಳ್ಬೋದು. ಆನೆಗಳು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ವಾಸ ಆಗುತ್ತೆ, ಜೀವ ಆಗುತ್ತೆ, ಮತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚು ಆನೆಗಳು ಎಲ್ಲಾದರೂ ವಾಸವಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ. ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಆನೆಗಳು ಕೂಡ ಅಷ್ಟೇ ಬೆಲೆಯನ್ನು ಕೊಡ್ತಾರೆ. ಇಡೀ ನಮ್ಮ ದೇಶದಲ್ಲೂ ಕೂಡ ಆನೆಗಳನ್ನು ಆರಾಧನೆ ಮಾಡುವಂಥ ಪದ್ಧತಿ ಕೂಡ ಇದೆ. ಅದೇ ರೀತಿಯಾಗಿ ಮಹಿಷಾಸುರ ಅಂತಂದರೆ ಇಡೀ ನಮ್ಮ ಭಾರತದಲ್ಲೇ ಸಾಕಷ್ಟು ಪ್ರಸಿದ್ಧಿ ಮತ್ತು ಇದಕ್ಕೆ ಸಾಕಷ್ಟು ವರ್ಷಗಳ ಪುರಾತನ ಇತಿಹಾಸ ಕೂಡ ಇದೆ. ಆ ಮಹಿಷಾಸುರನ ಧ್ವಂಸ ಯಾವ ರೀತಿಯಾಗಿ ಆಯಿತು ಮತ್ತು ಇದರ ಪ್ರತೀಕವಾಗಿ ಈಗಲೂ ಕೂಡ ಆಚಾರ ವಿಚಾರವನ್ನು ಮಂಡ್ಯ ಮೈಸೂರು ಭಾಗದಲ್ಲೂ ಕೂಡ ಮಾಡ್ತಾರೆ. ಮತ್ತು ಕರಾವಳಿ ಭಾಗಕ್ಕೆ ಹೋದರೆ ಯಕ್ಷಗಾನ ಸಾಕಷ್ಟು ಪ್ರಸಿದ್ಧಿ. ಅದಕ್ಕೆ ಸಂಬಂಧಪಟ್ಟಂತೆ ಯಕ್ಷಗಾನದ ಒಂದು ಸ್ತಬ್ಧ ಚಿತ್ರಗಳನ್ನು ಕೂಡ ಇಲ್ಲಿ ಏರ್ ಶೋನಲ್ಲಿ ಏರ್ಪಡಿಸಿದ್ದಾರೆ. ಹಾಗಾಗಿ ಒಂದಷ್ಟು ಜನ ಕರ್ನಾಟಕದ ಜನತೆ ಇಲ್ಲಿ ಬಂದಂಥವರು ಕೂಡ ಅದನ್ನು ನೋಡಿ ಸಂತಸ ಕೂಡ ಪಡುತ್ತಿದ್ದಾರೆ. ಒಂದಷ್ಟು ಜನ ಏರ್ ಶೋ ನೋಡ್ತಿದ್ದಾರೆ, ಮತ್ತೊಂದಷ್ಟು ಜನ ನಮ್ಮ ಕರ್ನಾಟಕದಾದರೂ ಇಲ್ಲಿ ಇದೆಯಲ್ಲ ಒಂದು ಏನು ಯಕ್ಷಗಾನ ಆಗಿರ್ಬೋದು ಮತ್ತು ಮಹಿಷಾಸುರ ಆಗಿರ್ಬೋದು ಈ ರೀತಿಯಾಗಿ ಇರೋದ್ರಿಂದ ಒಂದು ಸಂತಸದಿಂದ ಇಲ್ಲೂ ಕೂಡ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಕ್ಯಾ ಎಸ್ ಇಸ್ಕಾ ವಿಶೇಷ ಸರ್, ಕನ್ನಡ ಬರು ಸರ್. ಏ, ತುಂಬ ಧನ್ಯವಾದಗಳು ಸರ್. ಓಕೆ, ಇದು ಬೇರೆ ಬಿಸೆ, ಇದು ಒಳಗಡೆ ಅದಾನಿ ಪವಿಲಿಯನ್ ಇದೆ ಅಂದರೆ ನೋಡಿ, ಇದು ಎಲ್ಲ ಸಿಸ್ಟಮ್ ವರ್ಕಿಂಗ್ ಇನ್ ಡಿಫೆನ್ಸ್ ಅದಾನಿ ಗ್ರೂಪ್ಸ್ ಸೊ ಅವ್ರಿಗೆ ಎಲ್ಲ ಸಿಸ್ಟಮ್ ನೀವು ತೋರಿಸಿ ಆ್ಯಂಡ್ 10 ಜನ 6 ಜನ ಕೋಟಿ ಜನ ಅವ್ರಿಗೆ ನೋಡಬೇಕು ಯಾವ ಥಿಂಗ್ಸ್ ಅದಾನಿ ಮಾಡ್ತೀನಿ ಅವ್ರಿಗೆ. ಸೊ ನಾನು ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೋಗಿ ಒಳಗಡೆ ಅದು ಚಾನಲ್ ಹಾಲ್ಸಿ ಆ್ಯಂಡ್ ನೋಡಿ ಎಲ್ಲ ಕೆಲಸ ಅವ್ರಿಗೆ ಮಾಡ್ತೀನಿ ಡಿಫೆನ್ಸ್ ಅಲ್ಲ ಹತ್ರ. ಸೊ ಅದು ನಾನು ಹೇಳ್ತೀನಿ ಅದಕ್ಕೆ. ಹಾಂ, ಓಕೆ. ಈ ಬಾರಿ ನಡೀತಿರುವಂಥ ಏರೋ ಇಂಡಿಯಾ ದಿ ರನ್ ವೇ ಟು ಬಿಲಿಯನ್ ಆಪರ್ಚುನಿಟಿ ಅನ್ನೋ ಒಂದು ಘೋಷವಾಕ್ಯದಂತೆ ಇವತ್ತು ಎಲ್ಲರ ಕಡೆ ಏರ್ ಶೋ ನಡೀತಿದೆ. ಏರ್ ಶೋ ನೋಡಿರುವಂಥ ಜಾಗ ಕೂಡ ಈಗ ನೋಡ್ತಾ ಇರ್ಬೋದು, ಇದು ಡಿಸ್ಪ್ಲೇ ಏರಿಯಾ. ಪ್ರತಿಯೊಂದು ಯುದ್ಧ ವಿಮಾನಗಳಾಗಿರ್ಬೋದು, ಹಾರಾಟ ಆಡುವ ಲೋಹದ ಹಕ್ಕಿಗಳು ಎಲ್ಲವೂ ಕೂಡ ಇಲ್ಲೇ ಬಂದು ಒಂದು ಡಿಸ್ಪ್ಲೇ ಮಾಡಿ ಇಲ್ಲೇ ಒಂದು ರೋಮಾಂಚನವಾಗಿ ಇಲ್ಲಿ ಪ್ರದರ್ಶನವನ್ನು ನೋಡಿ ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ಇಲ್ಲೇ ಲ್ಯಾಂಡ್ ಆಗುತ್ತೆ ಮತ್ತು ಇಲ್ಲೇ ಪ್ರದರ್ಶನ ಕೂಡ ಬರುತ್ತೆ. ಮತ್ತು ಇಲ್ಲಿ ಬಂದಂಥವರೆಲ್ಲ ಪ್ರೇಕ್ಷಕರಾಗಿರ್ಬೋದು, ಇಲ್ಲ ಅಧಿಕಾರಿ ವರ್ಗ ಇರ್ಬೋದು, ಮತ್ತು ರಾಜಕಾರಣಿಗಳಾಗಿರ್ಬೋದು, ಇಲ್ಲ VVIPS ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲೇ ಬಂದು ನೋಡುವಂಥದ್ದು. ಹಾಗಾಗಿ ಇಲ್ಲಿ ಬಂದಂಥವರಿಗೆ ನಮ್ಮ ಕರ್ನಾಟಕದ ಗತವೈಭವ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ಬಾರಿ ಈ ರೀತಿಯಾಗಿ ಕರ್ನಾಟಕದ ಗತವೈಭವವನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರೋದು ಸಂತಸದ ವಿಷಯ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲ್ಲಂಡಳಿ ಶಶಿಧರ್, ಪವರ್ TV, ಬೆಂಗಳೂರು.